ಕಾಂಕ್ರೀಟ್ ಕಾಮಗಾರಿಯನ್ನು ತಡೆಯಲು ಮಹಿಳೆಯಿಂದ ಹೈ ಡ್ರಾಮಾವೇ ನಡೆದಿದೆ. ಮಂಗಳೂರು ನಗರದ ಮಣ್ಣಗುಡ್ಡ ವಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಕಾಂಕ್ರೀಟ್ ಹಾಕ್ತಾ ಇದ್ರೆ ಪಾಲಿಕೆ ಆ ಸಂದರ್ಭದಲ್ಲಿ ಅದನ್ನು ತಡೆಯಲು ಮಹಿಳೆ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಮಂಗಳೂರು ನಗರದ ಮಣ್ಣಗುಡ್ಡ ವಾರ್ಡ್ನಲ್ಲಿ ನಡೆದಂತಹ ಘಟನೆ ಇದು. ಕಾಮಗಾರಿ ನಡೆಯುತ್ತಿರುವಾಗ ಜಾಗ ನಂದು, ಈ ಜಾಗ ನಂದು ಅಂತ ಹೈ ಡ್ರಾಮಾವನ್ನು ಮಾಡಿದ್ದಾರೆ. ಕೈಯಲ್ಲಿ ಕೊಡೆ ಹಿಡಿದು ಕಾಂಕ್ರೀಟ್ನಲ್ಲಿ ಮಲಗಿದ್ರು ಮಹಿಳೆ. ಮಣ್ಣಗುಡ್ಡ ವಾರ್ಡ್ನ ಸ್ಥಳೀಯ ನಿವಾಸಿ ವೈಲೆಟ್ ಪಿರೇರಾ ಅನ್ನುವಂತಹ ಮಹಿಳೆ ಸುಮಾರು 2 ಗಂಟೆಗಳ ಕಾಲ ಕಾಂಕ್ರೀಟ್ನಲ್ಲೇ ಮಲಗಿದ್ದು ವಿರೋಧವನ್ನು ವ್ಯಕ್ತಪಡಿಸಿದ್ದಾಳೆ. ಮಹಿಳೆಯ ಮನವೊಲಿಸಲಿಕ್ಕೆ ಅಧಿಕಾರಿಗಳಿಂದ ಶತಪ್ರಯತ್ನ ನಡೆಯಿತು. ಈ ವೇಳೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಅಲ್ಲಿಯ ಅಧಿಕಾರಿಗಳು ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. 10 ಹೆಚ್ಚು ಮಹಿಳಾ ಪೊಲೀಸರಿಂದ ಮಹಿಳೆಯನ್ನ ಸ್ಥಳಾಂತರ ಮಾಡಲಾಯಿತು. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಾಟ ಮಾಡಿ ಅಲ್ಲಿ ಅಧಿಕಾರಿಗಳು ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಪಾಲಿಕೆ ವತಿಯಿಂದ ನಡೆಯುತ್ತಿದ್ದ ರಸ್ತೆ ಕಾಂಕ್ರೀಟೀಕರಣ ಇದು. ಇದನ್ನು ತಡೆಯಲಿಕ್ಕೆ ಮಹಿಳೆ ಅಲ್ಲಿ ಈ ಒಂದು ಹೈ ಡ್ರಾಮಾವೊಂದನ್ನು ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಜನ ಮನೆಗೆ ಹೋಗುವ ದಾರಿ ಇದು? ಎಷ್ಟು ಜನರಿಗೆ ಹೋಗುವ ದಾರಿ? ದಾರಿ ಯಾರಿಗಿಲ್ಲ, ಇದು ನನ್ನ ಜಾಗನೇ. ಕಳ್ಳರು ಬಂದು ನೋಡಿ, ಇಲ್ಲೇ ಉಂಟಲ್ಲ ಗೇಟ್, ನಾವು ಹಿರಿಯರು ನಮ್ಮ ಗೇಟ್ ಹಾಕಿದ್ದು ಇಲ್ಲೇ ಉಂಟು. ಆ ಕಳ್ಳ ಹೇಳಿದ್ರೆ ಶ್ರೀಮತ್ ಆಗದು, ಅವನು ಕಳ್ಳರಾಗಿ ಒಳಗೆ ಬಂದು ನುಗ್ಗಿ ಕೂತಿದ್ದಾನೆ. ಈಗ ನನ್ನ ದಾರಿ ನನ್ನ ದಾರಿ ಅಂತ ಮಾತಾಡ್ತಾ ಇರ್ತಾನೆ. ದಾರಿ ಇದ್ರಲ್ಲ ಕೊಡೋದು, ಅದು ಯಾಕೆ ಪೊಲೀಸ್ ಅವ್ರು ಮಾಡೋದಿಲ್ಲ? ನಾನು ಅದು ಕೇಳೋದು, ಪೊಲೀಸ್ ಕರೆಕ್ಟ್ ಅಲ್ಲ. ಓಕೆ, ಈ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಓಕೆ ಪ್ರಜ್ವಲ್, ಮಹಿಳೆ ಕಾಂಕ್ರೀಟನ್ನು ಹಾಕಲಿಕ್ಕೆ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಛತ್ರಿಯನ್ನು ಹಿಡ್ಕೊಂಡು ಮಲಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿರೋಧವನ್ನು ಒಡ್ಡಿದ್ದಾರೆ. ಆ ಜಾಗ ಯಾರ್ದು ಏನು ಎತ್ತ, ಅಧಿಕಾರಿಗಳು ಏನು ಹೇಳ್ತಾರೆ, ಅಲ್ಲಿರುವಂತಹ ಮಹಿಳೆ ಏನು ಹೇಳ್ತಾರೆ ಅಂತ? ಖಂಡಿತವಾಗ್ಲೂ ಸಂತೋಷ್, ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರು ಮಹಾನಗರ ವ್ಯಾಪ್ತಿಯ ಮಣ್ಣಗುಡ್ಡ ವಾರ್ಡ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಂದು ಪಾಲಿಕೆ ಒಂದು ರಸ್ತೆ ಕಾಮಗಾರಿ, ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಸುತ್ತಿರುವಂತ ಸಂದರ್ಭದಲ್ಲಿ ಮಣ್ಣಗುಡ್ಡ ವಾರ್ಡ್ ನಲ್ಲಿ ಕೂಡ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಮಹಿಳೆಯ ಜಾಗದ ಹತ್ತಿರನೇ ಈ ಒಂದು ಕಾಂಕ್ರೀಟ್ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಅವರು ಪ್ರತಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು, ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಪ್ರತಿಭಟನೆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳ ಜೊತೆ ಈ ಮಹಿಳೆ ಕೂಡ ವಾಗ್ವಾದವನ್ನ ನಡೆಸಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ವಾಗ್ವಾದ ಏನಂದ್ರೆ, ನನ್ನ ಜಾಗದಲ್ಲಿ ಈ ಒಂದು ರಸ್ತೆಯನ್ನ ಮಾಡ್ತಿದ್ರು, ಇದು ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನ ಅವರ ವಾಗ್ವಾದ ಮಾಡ್ತಿರುವಂತದ್ದು. ಮತ್ತು ಕಾಂಕ್ರೀಟ್ ರಸ್ತೆಯಲ್ಲೇ ಮಲಗಿ, ಅಂದ್ರೆ ಈಗ ರಸ್ತೆ ಏನಿತ್ತು ಅದರ ಮೇಲೆ ಮಲಗಿ, ಛತ್ರಿ ಇಟ್ಟುಕೊಂಡು ಮಲಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು 10 ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇವರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಿ ಮತ್ತೆ ಕಾಮಗಾರಿಯನ್ನ ಪುನರಾರಂಭಿಸಿರುವಂತದ್ದು. ಈಗ ಅಧಿಕಾರಿಗಳು ಹೇಳಿರುವ ಪ್ರಕಾರ ಈ ಹಿಂದೆ ಕೂಡ ಈ ಒಂದು ಭಾಗದಲ್ಲಿ ರಸ್ತೆ ಇತ್ತು, ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಇಂದು ಕಾಂಕ್ರೀಟೀಕರಣ ಆರಂಭಿಸಿದ್ದು. ಆದ್ರೆ ಈಗ ಮಹಿಳೆ ಪ್ರತಿರೋಧ ಒಡ್ಡಿದ್ರಿಂದ ನಮ್ಗೆ ಸ್ವಲ್ಪ ವಿಳಂಬ ಆಗ್ತಿರುವಂತದ್ದು, ಯಾಕಂದ್ರೆ ಒಂದು ಕಡೆಯಲ್ಲಿ ಮಳೆ ಕೂಡ ಆರಂಭ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಗೆ ತರಾತರಿಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಪೂರ್ಣಗೊಳಿಸಬೇಕಾದ ಅನಿವಾರ್ಯತೆ ಕೂಡ ಇರುವಂತದ್ದು. ಈ ರೀತಿಯಾಗಿ ತಡೆಯೊಡ್ಡಿದ್ರೆ ಯಾವ ರೀತಿಯಾಗಿ ಕಾಮಗಾರಿ ನಡೆಸಿದ್ದೆ ಅಂತ ಈಗ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಮನೆಯವರು ಏನ್ ಹೇಳ್ತಾರೆ ಅದ್ರ ಜೊತೆಯಲ್ಲಿ, ಆ ಮನೆಯವರು ಏನ್ ಹೇಳ್ತಾರೆ ಅಂತ, ಯಾಕಂದ್ರೆ ಆ ಜಾಗ ಇದೆ ಅಲ್ಲಿ ಅಂತಂದ್ರೆ ಜಾಗ ಯಾರ್ದಾದ್ರೂ ಒಬ್ಬರದಾಗಿರ್ಬಹುದು, ಒಂದು ಸರ್ಕಾರದ್ದಾದ್ರೂ ಆಗಿರ್ಲಿ ಅಥವಾ ಮನೆಯವರದೇ ಆಗಿರ್ಲಿ, ಮನೆಯವರು ಏನ್ ಹೇಳ್ತಾರೆ ಅಂತ? ಖಂಡಿತವಾಗ್ಲೂ ಈಗ ಮಹಿಳೆ ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವಂತ ಮಹಿಳೆ ಅವರ ವಾಗ್ವಾದ ಏನಂದ್ರೆ, ಇದು ನಮ್ಮ ರಸ್ತೆ, ಇದು ನಮ್ಮ ಖಾಸಗಿ ಅಂದ್ರೆ ಖಾಸಗಿ ಜಾಗ ಅಂತ ಹೇಳ್ತಿರುವಂತದ್ದು. ಯಾರಿಗೂ ಕೂಡ ಇಲ್ಲಿ ಕಾಂಕ್ರೀಟ್ ರಸ್ತೆ ಅಥವಾ ಏನಾದ್ರು ಸರ್ಕಾರದ ರಸ್ತೆಗಳನ್ನ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಆದ ಸಂದರ್ಭದಲ್ಲಿ ಕೂಡ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಆದ್ರೆ ಅಧಿಕಾರಿಗಳು ಹೇಳಿರುವ ಪ್ರಕಾರ ಇದು ಸರ್ಕಾರದ ಜಾಗ, ಆ ನಿಟ್ಟಿನಲ್ಲಿ ನಾವು ರಸ್ತೆ ಕಾಮಗಾರಿ ಮಾಡ್ತಿದ್ದೇವೆ ಅಂತ ಹೇಳಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದನ್ನ ಸರ್ವೆ ಮಾಡ್ಬೇಕಂತ ಕೂಡ ಅವರ ಪ್ರತಿಭಟನೆ ಮಾಡ್ತಿರುವಂತ ಮಹಿಳೆಯ ಒಂದು ಆಗ್ರಹ ಆಗಿರುವಂತದ್ದು ಸಂತೋಷ್. ಓಕೆ, ಧನ್ಯವಾದಗಳು ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗೆ.